ನೋಡಿ ನೀವು ಚಿಕನ್ ಕಬಾಬು ಮಟನ್ ಕಬಾಬು ತಿಂದಿರಬಹುದು ಫಿಶ್ ಕಬಾಬ್ ತಿಂದಿರಬಹುದು ಮಾಡಿರಬಹುದು ನೋಡಿರಬಹುದು ಬಟ್ ಬೋಟಿ ಕಬಾಬ್ ನೋಡಿರಲ್ಲ ನೀವು ಮಾಡು ಇರಲ್ಲ ಇದು ಹೊಸ ರೆಸಿಪಿ ನೋಡಿ ನಾನು ಮಾಡಿದಿನಿ ಎಷ್ಟು ಕ್ರಿಸ್ಪಿ ಇದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡಬಹುದು ಇದು ಬೇಯಿಸಿರೋ ನೀರಲ್ಲಿ ನಾವು ಅದು ಶೇರ್ವಾ ತರ ಅಂದ್ರೆ ರಸಂ ತರ ಸಾರು ಶೇರ್ವಾ ತರ ಯಾವುದೋ ಅಂದ್ರೆ ಒಂದು ಡಿಶ್ ಮಾಡಬಹುದು ರೈಸ್ ಗೆ ಅದು ಸಾರು ಇದು ಸೈಡ್ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಎಂಡ್ ವರೆಗೂ ನೋಡಿ ನಿಮಗೆ ಟಿಪ್ಸ್ ಇರುತ್ತೆ ಹೇಗೆ ಮಾಡೋದು ಯಾವ ರೀತಿ ಕಲಸೋದು ಯಾವ ಟೈಮ್ ಅಲ್ಲಿ ನಾವು ಎಣ್ಣೆ ಫ್ರೈ ಆದಾಗ ತೆಗಿಬೇಕು ಬೋಟಿ ಕಬಾಬ್ ಇದೆಲ್ಲ ನಿಮಗೆ ಇನ್ಫರ್ಮೇಷನ್ ಇರುತ್ತೆ ಫುಲ್ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡದೆ ನೋಡಿ ಬನ್ನಿ ರೆಸಿಪಿ ನೋಡೋಣ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮೀಸ್ ಕಿಚನ್ ನಾನು ಇವತ್ತು ನಿಮಗೆ ಹೊಸ ರೆಸಿಪಿ ತಂದಿದ್ದೀನಿ ಬೋಟಿ ಬೋಟಿ ಅಂದ್ರೆ ನಿಮಗೆ ಗೊಜ್ಜು ಮಾಡಿರೋದು ಗೊತ್ತು ಸಾರ್ ಮಾಡಿರೋದು ಗೊತ್ತು ಬಟ್ ಬೋಟಿ ಕಬಾಬ್ ಮಾಡಿರೋದು ಗೊತ್ತಿಲ್ಲ ಇದೆ ನಾನು ನಿಮಗೆ ಇದು ಹೊಸ ರೆಸಿಪಿ ತೋರಿಸ್ತೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರೆಸಿಪಿ ನೋಡೋಣ ಬೋಟಿ ಕಬಾಬ್ ಮಾಡೋದಕ್ಕೆ ನಾನು ಫಸ್ಟ್ ಬೋಟಿನ ನೋಡಿ ಕ್ಲೀನ್ ಮಾಡಿ ಈ ತರ ಕಟ್ ಮಾಡಿ ನೋಡಿ ಬೇಯಿಸಿದಿನಿ ಅರಿಶಿನ ಉಪ್ಪು ಹಾಕಿ ಇಲ್ಲಿ ನೋಡಿ ಯಾವ ತರ ಬೇಯಿಸಿದಿನಿ ಅಂದ್ರೆ ಇಲ್ಲಿ ನೋಡಿ ಈ ತರ ಇಟ್ಕೊಂಡ್ರೆ ಪೀಸ್ ಆಗಬೇಕು ಇದು ನೋಡಿ ಬೆರಳಲ್ಲೇ ಪೀಸ್ ಆಯ್ತು ನೋಡಿ ಈ ತರ ಮಾಡಿದ್ರೆ ಈ ಲೆವೆಲ್ ಅಲ್ಲಿ ನಾವು ಬೇಯಿಸಬೇಕು ಈ ತರ ಬೇಯಿಸ್ಕೊಂಡು ನೀರೆಲ್ಲ ಸೋಸಿ ಇಟ್ಟಿದ್ದೀನಿ ಈಗ ಇದಕ್ಕೆ ಕಬಾಬ್ ಮಿಕ್ಸ್ ಹಾಕ್ತೀನಿ ಹೊಸ ರೆಸಿಪಿ ಇದು ಟ್ರೈ ಮಾಡಿ ಒಂದಸಲ ತುಂಬಾ ಟೇಸ್ಟ್ ಇರುತ್ತೆ ಪೆಪ್ಪರ್ 1 ಸ್ಪೂನ್ ಹಾಕ್ತಾ ಇದೀನಿ ನೀವು ಅಂಗಡಿಯಲ್ಲಿ ಸಿಗೋ ಕಬಾಬ್ ಪೌಡರ್ ಹಾಕ್ ಮಾಡ್ತೀನಿ ಅಂದ್ರೆ ಅದು ಚೆನ್ನಾಗಿರಲ್ಲ ನೀವು ಇನ್ಸ್ಟಂಟ್ ಆಗಿ ವಾಗ್ಲೇ ಕಲಸೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಚಿಕ್ಕ ಸ್ಪೂನ್ ಅಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಧನಿಯಾ ಪೌಡರ್ 2 ಸ್ಪೂನ್ ಹಾಕ್ತಾ ಇದೀನಿ ಕಾಶ್ಮೀರಿ ಚಿಲ್ಲಿ ಇದು ಅಂದ್ರೆ ನ್ಯಾಚುರಲ್ ಕಲರ್ ಬರಲಿ ಅಂತ ಇದು 2 ಸ್ಪೂನ್ ಅದಷ್ಟು ಖಾರ ಇರಲ್ಲ ಖಾರಕ್ಕೆ ಅಂತಾರೆ ನಾವು ನಮ್ಮ ನಾರ್ಮಲ್ ಖಾರದ ಪುಡಿ ಇರುತ್ತಲ್ಲ ಅದು 1 ಸ್ಪೂನ್ ಹಾಕಬೇಕು ಇದು ಒಂದು ಸ್ವಲ್ಪ ಸ್ಪೈಸಿ ಇದ್ರೆ ಚೆನ್ನಾಗಿರುತ್ತೆ ಇದು ಮೈದಾ ಅರ್ಧ ಬಟ್ಲು ಕೋಟಿಂಗ್ ಈಗ ಅಷ್ಟೇ ಇದು ಕಾರ್ನ್ ಫ್ಲೋರ್ 1 ಬಟ್ಲು ಹಾಫ್ ಲಿಂಬೆಣ್ಣು ಅರ್ಧ ಕಟ್ ಮಾಡಿದ್ದು ಕಸ್ತೂರಿ ಮೆಂತೆ 1 ಸ್ಪೂನ್ ಬೋಟಿ ಬೇಯೋದಕ್ಕೆ ಹಾಕಿರ್ತೀವಿ ಅದು ಒಂದು ಸ್ವಲ್ಪ ಅಬ್ಸರ್ವ್ ಆಗಿರುತ್ತೆ ಉಪ್ಪು ಈಗ ಅರ್ಧ ಸ್ಪೂನ್ ಹಾಕ್ತಾ ಇದೀನಿ ಜಾಸ್ತಿ ಬೇಡ ಅವೆರಡು ಕ್ವಾಂಟಿಟಿ ಲೆವೆಲ್ ನೋಡ್ಕೊಂಡು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಲ್ಲೇ ಸ್ಪೂನು ಸೌಟು ಆ ಥರದಲ್ಲಿ ಮಿಕ್ಸ್ ಆಗಲ್ಲ ಇದು ನೀಟಾಗಿ ನೋಡಿ ಒಂಚೂರು ನೀರಿನ ಅಂಶ ಇರಬಾರ್ದು ಇದರಲ್ಲಿ ನೋಡಿ ಈ ಥರ ಡ್ರೈ ಇರಬೇಕು ಅವಾಗಲೇ ನಮಗೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದು ನೀವು ನೋಡ್ಕೋಬೇಕು ಫಸ್ಟು ಅವಾಗಲೇ ನಾನು ಮಾಡ್ದಂಗೆ ಬರೋದು ನೋಡಿ ಇದರಲ್ಲಿ ಒಂಚೂರು ನೀರಿನ ಅಂಶ ನಿಮಗೆ ಕಾಣ್ತಾ ಇಲ್ಲ ಸುಮಾರು ಜನ ಬೋಟಿ ತೊಳೆಯೋಕ್ಕಾಗಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಬೋಟಿ ರೆಸಿಪಿ ಮಾಡೋದೇ ಇಲ್ಲ ಮಾಡಿ ನಾನು ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಅಂದರೆ ತುಂಬ ಫಾಸ್ಟಾಗಿ ಹೇಗೆ ತೊಳೆಯೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ತುಂಬ ಟೇಸ್ಟ್ ಇರುತ್ತೆ ನೀವು ಹಬ್ಬ ನೆಂಟರು ಬೇಗ್ರೂಟ ಆ ಥರ ಏನಾದರೂ ಈವೆಂಟ್ ಇರ್ತಾವಲ್ಲ ಮನೇಲಿ ಆ ಟೈಮಲ್ಲಿ ಚಿಕನ್ ಕಬಾಬು ಮಟನ್ ಕಬಾಬು ಈ ಥರ ಮಾಡೋದಕ್ಕಿಂತ ಈ ಬೋಟಿ ಕಬಾಬ್ ಮಾಡಿ ನೋಡಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಹೊಸ ರೆಸಿಪಿ ನೋಡಿ ಕಲಸಿ ಆದಮೇಲೆ ಈ ಥರ ಒಂದು ಸಲ ಮಾಡಿ ಕೆಳಗಡೆ ಇರೋ ನೋಡಿ ಹಿಟ್ಟೆಲ್ಲ ಮೇಲೆ ಬರುತ್ತೆ
ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾವು ನೀರಾಗ್ಲಿ ಏನು ಮೊಸರು ಆ ತರ ಏನು ಹಾಕಬಾರದು ನಾವು ಚಿಕನ್ ಕಬಾಬ್ಗೆ ಹಾಕ್ತೀವಲ್ಲ ಆ ತರ ಹಾಕಬಾರದು ಈ ಲೆವೆಲ್ ಅಲ್ಲಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಬೋಟಿ ಕಬಾಬ್ ಅಂದ್ರೆ ನೋಡಿ ಒಂದು ಚೂರು ನೀರಿನ ಅಂಶ ಇಲ್ಲ ಫುಲ್ ಡ್ರೈ ಇದೆ ಈಗ ನಾವು ಇದು ಒಂದು 5 ನಿಮಿಷ ಇಡೋಣ ಅಷ್ಟೇ ಬೋಟಿ ಕ್ಲೀನ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ ಟೈಮ್ ಹಿಡಿಯೋದು ಇದು ಕಬಾಬ್ ಮಾಡಕ್ಕೆ ತುಂಬಾ ಕಮ್ಮಿ ಟೈಮ್ ಹಿಡಿಯುತ್ತೆ ತುಂಬಾ ಫಾಸ್ಟ್ ಆಗಿ ಮಾಡಬಹುದು ತುಂಬಾ ಟೇಸ್ಟ್ ಇರುತ್ತೆ ಡಿಫರೆಂಟ್ ಆಗಿ ಈಗ ಇದು 5 ನಿಮಿಷ ರೆಸ್ಟ್ ಗೆ ಇಡ್ತೀನಿ 5 ನಿಮಿಷ ರೆಸ್ಟ್ ಗೆ ಇಟ್ಟು ಅದ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ ಎಣ್ಣೆ ಕಾಯಿಸ್ಕೊಳ್ಳೋಣ ನಾವು ಕಬಾಬ್ ಗೆ ಇವತ್ತಿನ ಟಿಪ್ಸ್ ನಿಮಗೆ ಈಗ ಬೇಸಿಗೆ ಇರೋದ್ರಿಂದ ನುಗ್ಗೆಕಾಯಿ ಸೀಸನ್ ಇದೆ ನೀವು ನುಗ್ಗೆಕಾಯಿ ಮಾರ್ಕೆಟ್ ಇಂದ ತಂದಾಗ ನೀವು ಫ್ರಿಜ್ ಅಲ್ಲಿ ಇಟ್ರೂ ಓಪನ್ ಆಗಿ ಹೊರಗಡೆ ಇಟ್ರೂ ಓಪನ್ ಆಗಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಬಾಡೋಗಿ ಬಿಡುತ್ತೆ ಅದು ಒಂದು ಎರಡು ಮೂರು ದಿನ ನಾಲ್ಕು ದಿನ ನೀವು ಸ್ಟೋರ್ ಮಾಡಿ ಇಡಬೇಕು ಅಂತ ಹೇಳಿದ್ರೆ ನುಗ್ಗೆಕಾಯಿನ ಕಟ್ ಮಾಡಿ ನೀವು ಒಂದು ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಅಥವಾ ಒಂದು ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ರೆ ನಾಲ್ಕು ಐದು ದಿನದವರೆಗೂ ಫ್ರೆಶ್ ಆಗಿರುತ್ತೆ ಬೋಟಿ ಕಬಾಬ್ ಫ್ರೈಗೆ ಎಣ್ಣೆ ಹಾಕ್ತಿದ್ದೀನಿ ನಾನು ಅರ್ಧ ಲೀಟರ್ ಕರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ಅದು ಬೋಟಿನು ಒಂದು ದಿರ್ ತಗೊಂಡಿರೋದು ಎಣ್ಣೆ ಬಿಸಿ ಆಗಿದೆ ಈಗ ಚೆಕ್ ಮಾಡೋಣ ಸಡನ್ ಆಗಿ ಹಾಕಬಾರದು ಯಾಕಂದ್ರೆ ಎಣ್ಣೆ ಬಿಸಿ ಆಗದೆ ನಾವು ಫ್ರೈ ಮಾಡಕ ಹಾಕಿದ್ರೆ ಅದು ಎಣ್ಣೆ ಅಬ್ಸರ್ವ್ ಆಗುತ್ತೆ ಡ್ರೈ ಆಗಲ್ಲ ನೋಡಿ ಎಣ್ಣೆ ಈಗ ಬೆಂದಿದೆ ಈಗ ನಾವು ಹಾಕಬೇಕು ನೋಡಿ ಈ ತರ ಚೆಕ್ ಮಾಡಿ ಹಾಕಬೇಕು ಯಾವುದೇ ಒಂದು ಕಬಾಬ್ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಅಂದ್ರೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ನಮಗೆ ಜಸ್ಟ್ ಕೋಟೆಡ್ ಫ್ರೈ ಆದ್ರೆ ಸಾಕು ನಮಗೆ ಫ್ರೈ ಆಗಿದೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಫ್ರೈಗೆ ಹಾಕಿದಾಗ ಈ ಬಬಲ್ಸ್ ಇದೆ ನೋಡಿ ಈ ತರ ಈ ಗುಳ್ಳೆಗಳು ಎಣ್ಣೆಯಲ್ಲಿ ಬರ್ತಿದೆಯಲ್ಲ ಅದು ಜಾಸ್ತಿ ಇರುತ್ತೆ ಇದು ಫ್ರೈ ಆದಾಗ ಅದು ಕಮ್ಮಿ ಆಗ್ತಾ ಬರುತ್ತೆ ಬರಿ ಆಯಿಲ್ ಮಾತ್ರ ಕಾಣುತ್ತೆ ಈ ತರ ಈ ನೋಡಿ ಈ ಲೆವೆಲ್ ಅಲ್ಲಿ ಇದು ಫ್ರೈ ಆಗಿದೆ ಅಂತ ನೋಡಿ ಈಗ ತೆಗಿಬೇಕು ನಾವು ಅರ್ಧ ಬೇಯಿಸ್ ತೆಗೆದ್ರೂ ಅದು ಕ್ರಿಸ್ಪಿಯಾಗಿ ಟೇಸ್ಟ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ ಗೋಡಂಬಿ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಗೋಡಂಬಿ ಫ್ರೈ ಆಗಿದೆ ಸಾಕು ಈಗ ನೋಡಿ ಬೋಟಿ ಕಬಾಬ್ ರೆಡಿ ಆಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ ಗೆ ಹಾಕ್ತಾ ಇದೀನಿ ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ನೋಡಿ ಮೇಲೆ ಗಾರ್ನಿಶ್ ಗೆ ಗೋಡಂಬಿ ಕರಿಬೇವು ಫ್ರೈ ಮಾಡಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿ ಎಷ್ಟು ಸ್ಪೆಷಲ್ ಆಗಿ ಬಂದಿದೆ ಡಿಶ್ ಅಂತ ಬೋಟಿ ನೀವು ಬರೀ ಗೊಜ್ಜು ತಿಂದು ಸಾರು ತಿಂದು ಬೋರ್ ಆಗಿದ್ದಿದ್ರೆ ಈ ಒಂದು ರೆಸಿಪಿ ನಾನು ಹೇಳಿರೋ ರೆಸಿಪಿ ನಾನು ಮಾಡಿರೋ ರೆಸಿಪಿ ನೀವು ಟ್ರೈ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ನೀವು ನೆಂಟರು ಬಂದಾಗಲೂ ಮಾಡ್ಬೋದು ಫಂಕ್ಷನ್ಗಳಿಗೂ ನೀವು ಮಾಡ್ಬೋದು ನಾರ್ಮಲಾಗಿ ಮನೆಯಲ್ಲಿ ಚಿಕನ್ ಕಬಾಬ್ ಮಾಡೋ ಬದಲು ಬೋಟಿ ಕಬಾಬ್ ಮಾಡ್ಕೊಂಡು ತಿನ್ಬೋದು ಹೀಗೆ ನಿಮಗೆ ಹೊಸ ಹೊಸ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ರೆಸಿಪಿ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೋಪ್ ಸಿಗುತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ತರೋದಕ್ಕೆ ನಾಳೆ ಮತ್ತೆ ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು